హలో ఫ్రెండ్స్ వెల్కమ్ బ్యాక్ టు మై ఛానల్ ఇవత ఈ రీతి కస్టర్డ్ కేక్ రెసిపిన ಫ್ರೆಶ್ ಆಗಿ ಇವಾಗ ಕಲಿತಿರ್ತಾರಲ್ಲ ಕೇಕ್ ಮಾಡೋರಿಗೆ ಅವರಿಗೆ ಈ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಯಾಕಂದರೆ ಈ ಕೇಕ್ ಮಾಡಬೇಕಾದ್ರೆ ನಿಮಗೆ ಯಾವುದೇ ರೀತಿ ಫೇಲ್ ಆಗೋ ಚಾನ್ಸಸ್ ಇರಲ್ಲ ನಾನು ಕೆಲವೊಂದು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ನ ಈ ಕೇಕ್ ಮಾಡಬೇಕಾದ್ರೆ ನಾನು ಇವತ್ತಿನ ನಿಮ್ಮ ಜೊತೆ ಶೇರ್ ಇದ್ದೀನಿ ಯಾಕಂದರೆ ಕೆಲವರು ನನಗೆ ಕಮೆಂಟ್ ಮಾಡಿ ಹೇಳ್ತಾರೆ ಯಾವ ಮೋಡಲ್ಲಿ ನೀವು ಕೇಕ್ನ ಬೇಯಿಸ್ತೀರಾ ನಮ್ಮದು ಗಟ್ಟಿ ಆಗ್ತಾ ಇದೆ ಇಲ್ಲ ಈ ಥರದ ಸ್ಪಾಂಜಿಯಾಗಿ ಬರ್ತಾ ಇಲ್ಲ ಅನ್ನೋಂಥ ಕಮೆಂಟ್ಸ್ ಇದೆ ಹಾಗಾಗಿ ಅವರಿಗೋಸ್ಕರ ಇವತ್ತು ಈ ವಿಡಿಯೋ ಓಕೆ ಇವಾಗ ಹೇಗೆ ಮಾಡೋದಂತ ನೋಡೋಣ ನಾನಿಲ್ಲಿ ಮೊದಲನೇದಾಗಿ ಒಂದು ಕಪ್ಪಷ್ಟು ಮೈದಾ ತೊಗೊಂಡಿದ್ದೀನಿ ಅದಕ್ಕೆ ಕಾಲು ಕಪ್ಪಷ್ಟು ಕಸ್ಟರ್ಡ್ ಪೌಡರು ಹಾಗೆ ಒಂದು ಸ್ಪೂನಷ್ಟು ಬೇಕಿಂಗ್ ಪೌಡರ್ನ ತೊಗೋತಾ ಇದ್ದೀನಿ ನೀವು ಮನೆಯಲ್ಲಿರೋ ಯಾವುದೇ ರೀತಿಯಾದ ಕಪ್ನ ಮೆಷರ್ ಮಾಡಿಕೊಂಡು ತೊಗೋಬೋದು ಅದೇ ಕಪ್ಪಲ್ಲಿ ನೀವು ಅಳತೆ ಮಾಡಿಕೊಂಡು ತೊಗೋಬೋದು ಇವಾಗ ಮೈದಾ ಹಿಟ್ಟು ಮತ್ತು ಕಸ್ಟರ್ಡ್ ಪೌಡರ್ನ ಮಿಕ್ಸ್ ಮಾಡ್ತಾ ಈ ರೀತಿ ಇದನ್ನು ಜರಡಿ ಮಾಡ್ಕೋಬೇಕಾಗುತ್ತೆ ಜರಡಿ ಮಾಡ್ಕೊಳ್ಳೋದು ವೆರಿ ಇಂಪಾರ್ಟೆಂಟು ಯಾಕಂದರೆ ಗಂಟುಗಳೇನು ಇರಲ್ಲ ಇವಾಗ ಈ ರೀತಿ ಕಸ್ಟರ್ಡ್ ಪೌಡರು ಮತ್ತು ಮೈದಾ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೆಕ್ಸ್ಟು ನಾನಿಲ್ಲಿ ಒಂದು ಮಿಕ್ಸಿ ಜಾರ್ಗೆ ಅದೇ ಸೇಮ್ ಕಪ್ಪಲ್ಲಿ ಮುಕ್ಕಾಲು ಕಪ್ಪಷ್ಟು ಸಕ್ಕರೆ ಪುಡಿ ತೊಗೊಂಡಿದ್ದೀನಿ ಜೊತೆಗೆ ಅರ್ಧ ಕಪ್ಪಷ್ಟು ರಿಫೈನ್ಡ್ ಆಯಿಲ್ ನಿಮ್ಮ ಹತ್ರ ಸಕ್ಕರೆ ಇದ್ದರೆ ಡೈರೆಕ್ಟಾಗಿ ಅದನ್ನು ತೊಗೋಬೋದು ಇವಾಗ ಇದನ್ನು ಮಿಕ್ಸಿ ಮಾಡ್ಕೊಂಡಿದ್ದೀನಿ ನೆಕ್ಸ್ಟು ಇದಕ್ಕೆ ಅರ್ಧ ಕಪ್ಪಷ್ಟು ಹಾಲು ಹಾಕಿ ಇದನ್ನು ಕೂಡ ಮಿಕ್ಸಿ ಮಾಡ್ಕೊಳ್ಳೋಣ ನೀವು ಕೈನಲ್ಲಿ ಮಿಕ್ಸ್ ಮಾಡೋಕ್ಕಿಂತ ಮಿಕ್ಸಿನಲ್ಲಿ ಈ ರೀತಿ ಮಿಕ್ಸ್ಚರ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಕ್ರೀಮಿ ಕನ್ಸಿಸ್ಟೆನ್ಸಿ ಬರುತ್ತೆ ನಿಮ್ಮ ಕೇಕು ಸ್ಪಾಂಜಿಯಾಗಿ ಬರೋಕ್ಕೆ ಇದು ಹೆಲ್ಪ್ ಮಾಡತ್ತೆ ಓಕೆ ನೆಕ್ಸ್ಟು ನಾವು ಮಿಕ್ಸ್ ಮಾಡ್ಕೊಂಡಿಟ್ಕೊಂಡಿದ್ವಲ್ಲ ಮೈದಾ ಹಿಟ್ಟು ಮತ್ತು ಕಸ್ಟರ್ಡ್ ಪೌಡರ್ ಮಿಕ್ಸ್ಗೆ ನಾವೇನಿವಾಗ ಮಿಕ್ಸಿ ಮಾಡ್ಕೊಂಡಿದ್ವಿ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ತುಂಬಾ ಕೇಕ್ನ ಯಾವಾಗಲೂ ರಫ್ ಆಗಿ ಮಿಕ್ಸ್ ಮಾಡಬಾರ್ದು ಆವಾಗಲೂ ನಿಮ್ಮ ಕೇಕು ಆಗೋ ಚಾನ್ಸಸ್ ಇರುತ್ತೆ ಇವಾಗ ಸ್ವಲ್ಪ ಗಟ್ಟಿ ಅನ್ನಿಸ್ತಾ ಇದೆ ನಾನು ಇದಕ್ಕೆ ಇನ್ನೊಂದು ಅರ್ಧ ಕಪ್ಪಷ್ಟು ಹಾಲನ್ನ ಗ್ರ್ಯಾಜುವಲಿ ಆ್ಯಡ್ ಇದ್ದೀನಿ ಒಂದೇ ಸಲವೂ ಆ್ಯಡ್ ಮಾಡ್ಕೋಬೇಡಿ ನೀರಾಗೋ ಚಾನ್ಸಸ್ ಇರುತ್ತೆ ಸ್ವಲ್ಪ ಸ್ವಲ್ಪ ಈ ರೀತಿ ಕಲಿಸ್ಕೊಂಡು ಗಟ್ಟಿ ಅನ್ನಿಸ್ತಾ ಇದೆ ಅಂದರೆ ಮಾತ್ರ ಹಾಲನ್ನ ಆ್ಯಡ್ ಮಾಡಿಕೊಂಡು ಇದನ್ನು ಸ್ವಲ್ಪ ತಿಕ್ ಬ್ಯಾಟರಾಗೆ ನೀವು ಕಲಿಸ್ಕೋಬೇಕಾಗುತ್ತೆ ನೋಡಿ ಈ ಕನ್ಸಿಸ್ಟೆನ್ಸಿ ಬರಬೇಕು ಇಷ್ಟು ತಿಕ್ಕಾಗಿದ್ದರೆ ಸಾಕಾಗತ್ತೆ ನೆಕ್ಸ್ಟು ನಾನಿಲ್ಲಿ ಒಂದು ಸಿಲಿಕಾನ್ ಮೌಲ್ನ ಗ್ರೀಸ್ ಮಾಡಿ ಆಯಿಲಿಂದ ಇಟ್ಕೊಂಡಿದ್ದೀನಿ ಇವಾಗ ಈ ಕೇಕ್ ಪ್ಯಾಟರ್ನ ಹಾಕೊಳ್ಳೋಣ ನೀವು ಸಿಲಿಕಾನ್ರಲ್ಲೇ ಬೇಯಿಸ್ಬೇಕು ಅಂತಿಲ್ಲ ನಿಮ್ಮ ಹತ್ರ ಯಾವ ಕೇಕ್ ಮೌಲ್ಡ್ ಇದೆ ಅದರಲ್ಲಿ ಬೇಯಿಸ್ಬೋದು ಇಲ್ಲ ರೆಗ್ಯುಲರ್ ಮನೆಯಲ್ಲಿರೋ ಪಾತ್ರೆಯಲ್ಲೂ ಕೂಡ ನೀವು ಕುಕ್ಕರ್ನಲ್ಲೂ ಕೂಡ ಇದನ್ನು ಮಾಡ್ಕೋಬೋದು ಅವೆನ್ನೇ ಇರಬೇಕು ಅಂತೇನಿಲ್ಲ ನಾನು ಕುಕ್ಕರ್ನಲ್ಲಿ ಮಾಡಿರೋ ಕೇಕ್ ರೆಸಿಪಿಗಳನ್ನೂ ಶೇರ್ ಮಾಡಿದ್ದೀನಿ ಅದನ್ನ ಯಾರೂ ನೋಡಿಲ್ಲ ಅಂದರೆ ಲಿಂಕ್ ಕೊಟ್ಟಿರ್ತೀನಿ ಜಸ್ಟ್ ಚೆಕ್ ಮಾಡಿ ನೆಕ್ಸ್ಟು ನಾನಿಲ್ಲಿ ಒನ್ ಏಯ್ಟಿ ಡಿಗ್ರಿನಲ್ಲಿ ಕನ್ವೆನ್ಷನ್ ಮೋಡಲ್ಲಿ ಅವೆನ್ನ ಪ್ರೀ ಹಿಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇದನ್ನು ಫಾರ್ಟಿ ಮಿನಿಟ್ಸ್ ತರ್ಟಿ ಫೈವ್ ಟು ಫಾರ್ಟಿ ಮಿನಿಟ್ಸು ಬೇಕ್ ಮಾಡ್ಕೋಬೇಕಾಗುತ್ತೆ ಇವಾಗ ನೋಡಿ ರೆಡಿಯಾಗಿದೆ ಒಂದು ಟೂತ್ ಪಿಕ್ಕಿಂದ ಈ ರೀತಿ ಚೆಕ್ ಮಾಡ್ಕೊಳ್ಳಿ ಏನು ಅಂಟಬಾರ್ದು ಕೇಕು ನೀಟಾಗಿ ಟೂತ್ ಪಿಕ್ ಬಂದರೆ ನಿಮ್ಮ ಕೇಕು ಕರೆಕ್ಟಾಗಿ ಬೇಕಾಗಿದೆ ಅಂತ ಈ ರೀತಿ ವಯರ್ ಸ್ಟ್ಯಾಂಡ್ ಮೇಲೆ ನಿಮ್ಮ ಕೇಕನ್ನ ಮಿನಿಮಮ್ ಒನ್ ಆ್ಯಂಡ್ ಹಾಫ್ ಅವರ್ ಟು ಟೂ ಅವರ್ಸ್ ಇದನ್ನ ಬಿಡಬೇಕಾಗುತ್ತೆ ಬಿಸಿನಲ್ಲೇ ಕಟ್ ಮಾಡಿದ್ರೂ ನಿಮ್ಮ ಕೇಕು ಚೆನ್ನಾಗಾಗಲ್ಲ ನೋಡಿ ಇವಾಗ ಪೂರ್ತಿ ಕೂಲಾಗಿದೆ ಟೂ ಅವರ್ಸ್ ಕೂಡ ಆಗಿದೆ ನಾನು ಕಟ್ ಮಾಡಿದ್ದೀನಿ ಈಗ ನೋಡಿ ಎಷ್ಟು ಸ್ಪಾಂಜಿಯಾಗಿ ಎಷ್ಟು ಚೆನ್ನಾಗಿ ಕೇಕು ರೆಡಿಯಾಗಿದೆ ನೋಡಿದ್ರಲ್ಲ ಇಷ್ಟೇ ಈಸಿ ಈ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ನ ನೀವು ಫಾಲೋ ಮಾಡಿದ್ರೆ ನೀಟಾಗಿ ಈ ರೀತಿ ಸ್ಪಾಂಜಿಯಾಗಿ ಟೇಸ್ಟಿಯಾಗಿ ಕೇಕ್ನ ಮನೆಯಲ್ಲೇ ಮಾಡ್ಕೋಬೋದು ಓಕೆ ಈ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ರೆಸಿಪಿನ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಆದಷ್ಟು ಬೇಗ ಮತ್ತೊಂದು ಹೊಸ ರೆಸಿಪಿ ಜೊತೆ ನಾನು ನಿಮ್ಮನ್ನೆಲ್ಲರನ್ನೂ ಮೀಟ್ ಮಾಡ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಸ್ಟಿ ಆ್ಯಂಡ್ ಹೆಲ್ದಿ ರೆಸಿಪಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹೊಸ ರೆಸಿಪಿಯ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋ ಮಾಡಲು ಡಿಸ್ಕ್ರಿಪ್ಷನ್ ಬಾಕ್ಸರ ಲಿಂಕನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು